ಹಾಯ್ ಎವ್ರಿವನ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. 450X ನಿಮಗೆ ನಾರ್ಮಲ್ ಎಕೋ ಮಾಡಲ್ ಫುಲ್ ಚಾರ್ಜ್ ಅಲ್ಲಿ 105 ರೇಂಜ್ ಕೊಡುತ್ತೆ. ಲೈಟ್ ಮಾಡಲ್ ಬಂದು ನಿಮಗೆ 85 ಕಿಲೋಮೀಟರ್ಸ್ ರೇಂಜ್ ಕೊಡುತ್ತೆ. ಸ್ಪೋರ್ಟ್ಸ್ ಮಾಡಲ್ 75 ಮತ್ತು ವಾಕ್ ಮಾಡಲ್ಲಿ 60-65 ಇರುತ್ತೆ. ನಾಲ್ಕಲ್ಲಿ ಏನು ಡಿಫ್ರೆನ್ಸ್ ಇದೆ, ಒಂದಕ್ಕಿಂತ ಒಂದು ಸ್ಪೀಡ್ ಜಾಸ್ತಿ ಇದೆ. ಸೊ ಇದರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಸಿಗುತ್ತೆ. ನೀವು ಬ್ಲೂಟೂತ್ ಆನ್ ಮಾಡ್ಕೊಂಡು ಮ್ಯೂಸಿಕ್ ಕಂಟ್ರೋಲ್ ಮಾಡ್ಕೊಬೋದು, ಬಸ್ ಕಂಟ್ರೋಲ್ ಮಾಡ್ಕೊಬೋದು ಇದರಲ್ಲಿ. ಮತ್ತು ನಿಮಗೆ ಸಿಟ್ಟಿಂಗ್ಸ್ ಆಪ್ಷನ್, ಲೈಟ್ ಡಾರ್ಕ್ ಮಾಡು, ಬ್ರೈಟ್ನೆಸ್ಸು, ಇದು ಪಾರ್ಕ ಸಿಸ್ಟಮ್ ಅಂತ ಇದೆ. ನೀವು 1000 ಗಾಡಿ ಮಧ್ಯೆ ನೀವು ಗಾಡಿ ನಿಲ್ಸಿರ್ತೀರಾ, ಹೊರತೋಗಿರ್ತೀರಾ. ಫಾರ್ ಎಕ್ಸಾಂಪಲ್ ಮಾಲ್ಸಲ್ಲೆಲ್ಲ ನೀವು ಬೇಸ್ಮೆಂಟಲ್ಲಿ ಗಾಡಿ ನಿಲ್ಸಿರ್ತೀರಲ್ಲ, ಹೊರಸ್ದಾಗ ಹೊರತೋಗಿರ್ತೀರಾ. ಸೊ ನಿಮ್ಮ ಫೋನಲ್ಲಿ ಹೇಳ್ಬಿಟ್ಟು ಮೈ ಬೈಕ್ ಅಂತ ಹೋಗಿ ಆನ್ ಮಾಡಿದ್ರೆ ಅದು ಸೊ ಮೊಬೈಲಲ್ಲೇ ಎಲ್ಲ ಡೀಟೇಲ್ಸ್ ಆಗುತ್ತೆ ಅಂತ. ಓಕೆ, ಇದು ಬಂದು ಇಂಡಿಕೇಟರ್ ಸೌಂಡ್ ಬೇಕಾದರೆ ಆನ್ ಮಾಡ್ಕೊಬೋದು, ಇಲ್ಲ ಆಫ್ ಮಾಡ್ಕೊಬೋದು. ಇದು ಆಟೋ ಇಂಡಿಕೇಟರ್ಸ್. ಆಟೋ ಇಂಡಿಕೇಟರ್ಸ್ ಏನಕ್ಕಂದಿರೋದು, ಈಗ ನೀವು ಇಂಡಿಕೇಟರ್ ಆಫ್ ಮರ್ತೋಗಿರ್ತೀರಾ, ಇಂಡಿಕೇಟರ್ ಆನ್ ಮಾಡಿ ಮರ್ತೋಗಿರ್ತೀರಾ. ಸೊ ಈಗ ಹ್ಯಾಂಡಲ್ನ ಸ್ಟ್ರೈಕ್ ಮಾಡಿದ್ರೆ ಅದಾಗದೇ ಆಫ್ ಆಗುತ್ತೆ. ಸೊ ಸೇಮ್ ಕಾರ್ ಇದೆ, ಸೇಮ್ ದಾರಲ್ಲಿ ಆನ್ ಮಾಡಿಬಿಟ್ಟು ಇಂಡಿಕೇಷನ್ ಆಫ್ ಆಗುತ್ತೆ, ಅದೇ ಥರ ಮೇಲೆ ಇದು ಕೂಡ. ಸೊ ರೆಡ್ಮಿ ಹೋಮ್ ಲ್ಯಾಂಪ್ ಅಂದರೆ ಲ್ಯಾಂಪ್ ಸ್ಮಾರ್ಟ್ ಎಕೋ ಮೋಡ್. ಸೊ ಈಗ ಸ್ಮಾರ್ಟ್ ಎಕೋ ಮೋಡ್ನ ಆನ್ ಮಾಡ್ಕೊಂಡ್ರೆ ಈಗ ಎಕೋ ಮೋಡ್ ನಾರ್ಮಲಾಗಿ 105 ರೇಂಜ್ ಕೊಡುತ್ತಲ್ಲ. ಸೊ ಇದ್ರಲ್ಲಿ ಬಂದು ನಿಮಗೆ ಸ್ಪೀಡ್ ಸ್ವಲ್ಪ ಕಡಿಮೆ ಹೋಗುತ್ತೆ, ಬಟ್ ರೇಂಜ್ ಸ್ವಲ್ಪ ಜಾಸ್ತಿ ಆಗುತ್ತೆ. 115-110 ಆ ಥರ ಕೊಡುತ್ತೆ ರೇಂಜ್. ಸೊ ಇದು ಒಂದು ಆಪ್ಟಿಮಲ್ ಚಾರ್ಜಿಂಗ್. ಇದು ನೈಟ್ ಚಾರ್ಜ್ ಹಾಕ್ಬಿಟ್ಟು ಚಾರ್ಜ್ ತೆಗಿಬೇಕಲ್ಲ ಅಂತ ಯೋಚನೆ ಇರ್ತೀರ. ಸೊ ಆ ಥರ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಆನ್ ಮಾಡಿಬಿಟ್ರೆ 80% ಚಾರ್ಜ್ ಆಗಿದ ತಕ್ಷಣ ಅದಾಗದೆ. ಅಂದರೆ ಚಾರ್ಜಿಂಗ್ ಅಂತ ಹೇಳ್ತಾ ಇದ್ರೆ ನೀವು ಮನೇಲಿ ಲೋ ಮಾಡ್ಕೋಬೋದು ಅಂತನಾ? ಈ ಥರ ನಮ್ಮ ನಮ್ಮ ಹತ್ರ 2 ಟೈಪ್ ಚಾರ್ಜರ್ ಇತ್ತು. ಒಂದು ಡಾಟ್ ಚಾರ್ಜರು ಮತ್ತು ಪೋರ್ಟಬಲ್ ಚಾರ್ಜರ್ ಅಂತ. ಸೊ ಪೋರ್ಟಬಲ್ ಚಾರ್ಜರ್ ತೋರಿಸ್ತೀನಿ. ಸೊ ಇದು ಒಂದು ಪೋರ್ಟಬಲ್ ಚಾರ್ಜರ್. ಓಕೆ, ಸೊ ಇದನ್ನ ಅದನ್ನು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ, ಬಟ್ ನಿಮ್ಮ ಗಾಡಿ ಒಬ್ಬರಿಗೆ ಆ್ಯಕ್ಸೆಸ್ ಇರುತ್ತೆ. ಡಾಟ್ ಚಾರ್ಜರ್ ನಿಮ್ಮ ಗಾಡಿ ಒಬ್ಬರಿಗೆ ಆ್ಯಕ್ಸೆಸ್ ಇರುತ್ತೆ. ಎಕ್ಸಾಂಪಲ್ ನಿಮ್ಮ ಫ್ರೆಂಡಿನ ಗಾಡಿ ಇಸ್ಕೊಂಡಿರ್ತಾರೆ ಅಂತ, ಅವ್ರು ಬಂದು ಚಾರ್ಜ್ ಮಾಡ್ಕೊಂಡ್ರೆ ಆಗಲ್ಲ. ಸೊ ನಿಮ್ಮ ಕಡೆಯಿಂದ ಆ್ಯಕ್ಸೆಸ್ ಮಾಡ್ತಾರೆ, OTP ಎಲ್ಲ ಬೇಕಾಗುತ್ತೆ, ತುಂಬ ಪ್ರಾಸೆಸ್ ಇದೆ. ಇದು ಬಂದು ಡಾಟ್ ಪೋರ್ಟಬಲ್ ಚಾರ್ಜರ್ ಎಲ್ಲಿಗೆ ಇದ್ರ ಜೊತೆ. ಹಾಂ ಸರ್, ನೀವು ಒಂದು ಹೆಲ್ಮೆಟ್ ಇಟ್ಕೋಬಹುದು, ಒಂದು ಫೋಟೋ ಬಚ್ಚೋದು ಆರಾಮಾಗಿ ಇಟ್ಕೊಂಡು ಇರ್ಬೇಕಾಗ್ತದೆ. ಓಪನ್ ಆಗ್ತದೆ, ಫುಲ್ ಚಾರ್ಜ್ ಆಗುತ್ತೆ. ನಿಮಗೆ 4 hours 30 minutes ಅಲ್ಲಿ ಹಾಫ್ 80%. ಓಕೆ, 5 hours 30 minutes ಫುಲ್ ಚಾರ್ಜ್ ಆಗುತ್ತೆ. ಫುಲ್ಲು. ಸೊ ನಿಮಗೆ ಗಾಡಿ ವಾರಂಟಿ ಬಂದು 3 years ಇರುತ್ತೆ, ಬ್ಯಾಟ್ರಿ ವಾರಂಟಿ ಬಂದು 5 years. 5 years ಬ್ಯಾಟ್ರಿ ಎಷ್ಟು ವರ್ಷಕ್ಕೆ ಒಂದ್ಸರಿ ಚೇಂಜ್ ಮಾಡಬೇಕು? ಬ್ಯಾಟ್ರಿ ಎಷ್ಟು ಎಷ್ಟು 5 years ಆದಮೇಲೆ ನಾನು 5 years ಆದರೆ ಏನಾದರೂ ರಿಪ್ಲೇಸ್ ಮಾಡ್ತಿರ್ಬೋದು, ಇಲ್ಲಾಂದರೆ 1 ವರ್ಷ ಸೇವ್ ಮಾಡಿಲ್ಲ. ಹ್ಞೂ, ಬ್ಯಾಟ್ರಿ ಎಷ್ಟು ಕಾಸ್ಟ್ ಆಗ್ಬೋದು? 60-70,000. ಓಕೆ, ಸೊ ಇದು ಸ್ಟಾರ್ಟಿಂಗ್ ರೇಂಜಿಂದ ನೀವು ಹೈ ಎಂಡ್ ತೋರಿಸಿದ್ದು ಎಷ್ಟು ಕಾಸ್ಟ್? ಸ್ಟಾರ್ಟಿಂಗಿಂದ ಹೈ ಎಂಡ್ವರೆಗೂ ಎಷ್ಟಾಗುತ್ತೆ ಕಾಸ್ಟ್? ಸ್ಟಾರ್ಟಿಂಗ್ ಎಷ್ಟಿದೆ? ಓಕೆ ಓಕೆ, ಇದು 450X. ಓಕೆ, ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಸಬ್ಸಿಡೀಸ್ ಹೇಗೆ? ಓಕೆ, ಸರ್ವಿಸ್ಗೆ ಸರ್ವಿಸ್ ಸೆಂಟರ್ ಡಿಮಾರ್ಟ್ ಹತ್ರ. ಇದು ಯಲಹಂಕ ನ್ಯೂ ಟೌನ್. ಕಲರ್ಸ್ ಈ ಥರ ಇದೆ, ವೈಟ್, ಗ್ರೇ, ಅಲ್ಲಿ ಬ್ಲ್ಯಾಕ್. ನಮ್ಮ ಪಾಪ ಇರೋದು, ನಮ್ಮ ಹಸ್ಬೆಂಡ್ ಬಾಡಿ ಇದೆ ಅಂತ ತೋರಿಸಿದ್ರು. ಡೀಟೇಲ್ಸ್ ಎಲ್ಲ ಆಲ್ರೆಡಿ ವೀಡಿಯೋದಲ್ಲೇ ಹೇಳಿದ್ದಾರೆ. ಸೊ ಕೊಟೇಶನ್ ಹಾಕ್ಸ್ಕೊತೀವಿ, ಕೊಟೇಶನ್ ಹಾಕ್ಸ್ಕೊಂಡು ಅದ್ರದ್ದು ಕೂಡ ಒಂದು ವೀಡಿಯೋನ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರಿ ವೀಡಿಯೋನ. ಆಫೀಸ್ ಈಗಿದೆ, ಒಳಗಡೆ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ಹೆಲ್ಮೆಟ್ ದೊಡ್ಡದು ಸುಣ್ಣ ಡೀಟೇಲ್ಸ್ ಡಿಸ್ಪ್ಲೇಲಿ ಹಾಕಿದ್ದಾರೆ ಎಷ್ಟು ಕಿಲೋಮೀಟರ್ ಅಂತೆಲ್ಲ. ಪೇಮೆಂಟ್ ಎಲ್ಲ ಆಗಿ 15 days ಆದಮೇಲೆ ಡೆಲಿವರಿ ಅಂತ ಹೇಳಿದ್ರು. ಇನ್ನು ಕೊಟೇಶನ್ ಹಾಕ್ಸ್ಕೊಂಡಿಲ್ಲ, ಕೊಟೇಶನ್ ಹಾಕ್ಸ್ಕೊಂಡು ಹೇಳ್ತೀವಿ. ನೋಡಿ ಅವ್ರು ಹಾಕಿರೋಂಥ ಡೀಟೇಲ್ಸು. ಎಲೆಕ್ಟ್ರಿಕಲ್ ಬೆಟರ್ ಅಂತ ಸೊ ಹಾಗಾಗಿ ಬಂದಿದ್ದೀವಿ. ಈಕೋ ಫ್ರೆಂಡ್ಲಿ ಕೂಡ ಮತ್ತು ಫ್ಯೂಚರಲ್ಲಿ ಕೂಡ ಬರೀ ಎಲೆಕ್ಟ್ರಿಕಲ್ಸೇ ಜಾಸ್ತಿ ಓಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮನೇಲೂ ಚಾರ್ಜ್ ಮಾಡ್ಬೋದಂತೆ. ನೈಸ್ ಕಲರ್ಸ್ ಈ ಥರ ಅವೈಲೇಬಲ್ ಇರುತ್ತೆ. ಓಕೆ ಬ್ಲ್ಯಾಕ್ ಇಲ್ಲ, ಲೈಟ್ ಗ್ರೇ, ಫೈನಲ್ ವೈಟ್. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಜೆರಾಕ್ಸ್ ಬೇಕಲ್ವಾ? ಇಲ್ಲ ಒಂದ್ಸಲ ಒರಿಜಿನಲ್ ಸಬ್ಮಿಟ್ ಮಾಡಿದ್ರೆ ಇದು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? ಲೋನಲ್ಲಿ ಹೋದ್ರೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 11,000 ಕೊಡ್ತಾರೆ. ನಮ್ಮ ಹಸ್ಬೆಂಡ್ ಟೆಸ್ಟ್ ಡ್ರೈವ್ ಮಾಡ್ತಾ ಇರೋದು. ನಂದಿ ಎಲ್ಲಿ ಸತ್ತಿಸ್ಬೋದ ಇದ್ರಲ್ಲಿ? ಮ್ಯಾಮ್ ಒಂದ್ಸತಿ ನೀವು ಈಗ ಲಾಕ್ ಬನ್ನಿ, ನಮ್ಗೆ ಮಾಡಲ್ ಹೋಗಿ ಸಾಕು. ಅವ್ರು ಬೇಡ ಓಕೆ ಹೇಳಿ, ಬೇಡ ಹೋಗಿ ಬರಲಿ ಒಂದು ನಿಮಿಷ, ನೀವು ಹೋಗಿ ಬನ್ನಿರಿ. ಇಲ್ಲಿ ನನ್ನ ಹಸ್ಬೆಂಡ್ ಗಾಡಿ ಓಡಿಸಿದಾಗ ತುಂಬ ಸ್ಮೂತಾಗಿ ಹೋಯಿತು ಅಂತ ಹೇಳಿದ್ರು. ಮೋಡ್ಸಲ್ಲಿ ಕೂಡ ಸ್ಪೀಡ್ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ಅ ಗುಡ್ ಡೀಲ್ ಅನ್ಬೋದು. ಆಟೋಮೆಟಿಕ್ಲಿ ಅದೇ ಸ್ಟಾಪ್ ಆಗುತ್ತೆ ಸ್ಲೋಪಲ್ಲಿ. ಓಕೆ ಮುಂದಕ್ಕೆ ಹೋಗಬೇಕು ಅಂದರೆ ಥ್ರಾಟಲ್ ಕೊಡಬೇಕು. ಸೌಂಡ್ ಇದೆ. ಚಾರ್ಜಿಂಗ್ ಸ್ಟೇಷನ್ ಎಲ್ಲೆಲ್ಲಿದೆ ಅಂತ ತೋರಿಸ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗ್ಬಿಡುತ್ತೆ, ಡಿಸ್ಪ್ಲೇಲೂ ಗೊತ್ತಾಗುತ್ತೆ, ಫೋನಲ್ಲೂ ಗೊತ್ತಾಗುತ್ತೆ ಅಂದರು. ಆ್ಯಪ್ ಇರುತ್ತೆ ಆತರದು, ಅದರಲ್ಲಿ ಇಲ್ಲಿ ಗ್ರೀನ್ ತೋರಿಸ್ತಾ ಇರೋದಲ್ಲ ಚಾರ್ಜಿಂಗ್ ಸ್ಟೇಷನ್. ಒನ್ ಚಾರ್ಜ್ಗೆ ಆಲ್ಮೋಸ್ಟ್ 105 kilometers ಓಡುತ್ತೆ ಅಂತ ಹೇಳಿದ್ರು. ಅಕಸ್ಮಾತ್ 10% ಬಂದರು ಪಕ್ಕದಲ್ಲೇ ಯಾವುದೇ ಚಾರ್ಜಿಂಗ್ ಸ್ಟೇಷನ್ ಇದ್ದು ತೋರಿಸುತ್ತೆ ಆಟೋಮೆಟಿಕ್ಲಿ ತೋರಿಸುತ್ತೆ. ಮಿಸ್ಟರ್ ಪವನ್ ಅಂತ ಅತ್ತರ್ ಯಲಹಂಕ ನ್ಯೂಟೌನಲ್ಲಿ ಬರುತ್ತೆ ಸೆಕೆಂಡ್ ಫೇಸ್ ಹತ್ರ, ಅವ್ರು ನಮ್ಗೆ ಇದನ್ನು ತೋರಿಸಿದ್ದು. ಚೆನ್ನಾಗಿ ತೋರಿಸೋದು, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದು. ಲೆಟ್ಸ್ ಸೀ ಏನು ಡಿಸೈಡ್ ಮಾಡ್ತೀವಿ ಅಂತ.